ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ನಾಲ್ಕು ತಿಂಗಳಾಯಿತು ಆರು ತಿಂಗಳು ಎಷ್ಟು ದಿವಸ ಅನೇಕವರೆಗೆ ಎಲ್ಲಿ ಅಂದರೆ ಇಲ್ಲ ಇಲ್ಲ ಅವ್ರನ್ನ ಬಿಡೋದೇ ಇಲ್ಲ ಜೈಲಿನಲ್ಲಿ ಅವರು ಅಲ್ಲೇ ಸಾಯ್ತಾರೆ ಅನ್ನುವ ಮಟ್ಟಕ್ಕೆ ಬಂದಾಗ ಇದು ಪ್ರಿಂಟ್ ಆಗೋದು ಮಂಗಳೂರು ಅಂತ ಗೊತ್ತಾಗಬಾರ್ದು ಹೌದು ಅದಕ್ಕೋಸ್ಕರ ಬೆಂಗಳೂರು ಅಂತ ಮಾಡಿದ್ರು ನೋಡಿ ನಾವು ಬೆಂಗಳೂರಿಗೆ ತುಂಬ ಹಿಂಸೆ ಕೊಟ್ವಿ ಮತ್ತು ಅವ್ರ ಮನೆಯಿಂದ ಅಂಡರ್ ಗ್ರೌಂಡ್ ಕನೆಕ್ಷನ್ ಕೊಟ್ಟಿದ್ರು ವೈರು ಹಾಂ ಎಲ್ಲ ಭೂಮಿಯ ಒಳಗಡೆಯಿಂದ ವೈರ್ ತಂದು ಅಲ್ಲಿ ಭೂಮಿಯ ಒಳಗಡೆ ಕೊಟ್ಟಿದ್ರು ಒಂದು ರೀತಿ ಇರ್ಬೋದು ರಣಕಹಳೆ ಇದೊಂದು ಯುದ್ಧ ಯುದ್ಧದಲ್ಲಿ ನಮ್ಮದು ಒಂದು ರಣಕಹಳೆ ಅದೇ ಪತ್ರಿಕಾ ನಿರ್ಬಂಧ ಹೇರಿದಾಗ ಹೇಳಿದಾಗೆ ಮೊದಲ್ನೆಂಡ್ ಅಂತೂ ಅದನ್ನು ಹೇಗೋ ಲಾಕ್ಡೌನ್ ಮಾಡಿದರು ಆಮೇಲೆ ಪತ್ರಿಕೆಗಳಿಗೆ ಬರೆಯುವ ಹಾಗಿಲ್ಲ ಸ್ವಾತಂತ್ರ್ಯ ಇಲ್ಲ ಪತ್ರಿಕಾ ಸ್ವಾತಂತ್ರ್ಯ ಹರಣ ಆಯಿತು ಆವಾಗ ಜನತೆಗೆ ಸತ್ಯವಾದ ಒಂದು ಯಾಕೆ ಪತ್ರಿಕಾ ಮಾಧ್ಯಮದ ಒಂದು ಜರ್ನಲಿಸಮ್ನಲ್ಲಿ ಇರತಕ್ಕಂಥ ಸತ್ವ ಅಂತ ಹೇಳಿದರೆ ಅದು ಸರಿಯಾದ ಸತ್ಯ ಘಟನೆಗಳನ್ನು ಮಾತ್ರ ವರದಿ ಮಾಡಬೇಕಂತ ಇರುವಂಥದ್ದು ಅದು ಒಂದು ನೈತಿಕ ಹೊಣೆ ಅದನ್ನು ಎಲ್ಲ ಅವರು ಭಂಗ ಮಾಡಿದ್ರಿಂದ ಅದರ ನಾವು ಹೇಗೆ ಮಾಡೋದು ಅದಕ್ಕೋಸ್ಕರ ನಮ್ಮ ಕಡೆಯಿಂದಲೇ ನಾವು ಪತ್ರಿಕೆ ಏನಾದರೂ ಒಂದು ಮಾದರಿಯಲ್ಲಿ ದೊಡ್ಡ ಪತ್ರಿಕೆ ಆಗೋದೇ ಇಲ್ಲ ನಮ್ಮಂತೂ ನಾವು ಎಲ್ಲ ಭೂಗತ ಕಾರ್ಯಕರ್ತರಾಗಿ ಕೆಲಸ ಮಾಡೋದಿದ್ದ ಮಾಡೋರಿಗೆ ಆಗ್ತಿರಲಿಲ್ಲ ಕೊನೆಗೆ ಸಣ್ಣ ರೂಪದಲ್ಲಿ ಒಂದು ಪುಟ ಎರಡು ಪುಟದ್ದು ಅದನ್ನು ಆವಾಗೆಲ್ಲ ಈಗಿನ ಹಾಗೆ ಲ್ಯಾಪ್ಟಾಪು ಕಂಪ್ಯೂಟರು ಯಾವುದು ಇರದಿದ್ದ ಕಾಲ 75ನೇ ಇಸ್ವಿ 45 ವರ್ಷ ಹಿಂದೆ ಆವಾಗ ಟ್ರೆಡ್ಲ್ ಮಿಷನ್ ಅಂತ ಇತ್ತು ಕಾಲಿನಿಂದ ಒತ್ತಿ ಪ್ರಿಂಟ್ ಮಾಡೋದು ಸಣ್ಣ ಅದನ್ನು ಓದ್ಕೊಂಡು ಹೋಗ್ಬೋದಾಗಿತ್ತು ಮತ್ತು ಅಚ್ಚುಮೊಳೆಗಳು ಅದರಲ್ಲಿ ಇದನ್ನು ಮಾಡಿ ಅದನ್ನು ಪ್ರಿಂಟ್ ಮಾಡೋದು ದೊಡ್ಡ ಮೆಷಿನರಿಗಳು ಅಂತಹ ಕಾಲ ಅಂಥ ದೊಡ್ಡ ಮೆಷಿನು ನಾವು ಮಾಡುವಾಗಿಲ್ಲ ಹಾಗೆ ಪ್ರಾರಂಭದಲ್ಲಿ ಆ ಥರ ಒಂದು ಯೋಚನೆ ಬಂತು ಹಾಗೆ ನಮ್ಮ ಹೇಳಿದಾಗೆ ನಮ್ಮ ಕೃಷ್ಣಪ್ಪನವರು ನಮ್ಮ ರವಿಯವರು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರೆಲ್ಲ ಸೇರಿ ಏನಾದರೂ ಮಾಡಬೇಕು ಆ ದೃಷ್ಟಿಯಿಂದ ಒಂದು ಪತ್ರಿಕೆ ಮಾಡಬೇಕು ಅದಕ್ಕೆ ಯಾರು ಇರೋದು ಯಾರು ಮಾಡಬೇಕು ಅದಕ್ಕೆ ಕಾರ್ಯಕರ್ತರು ಆವಾಗ ನಮಗೆ ಬರೆದು ಕೊಡಲಿಕ್ಕೆ ಆವಾಗ ದೂಗು ಲಕ್ಷ್ಮಣ ನೀವು ಕೇಳಿರ್ಬೋದು ಅವರಿದ್ದಾರೆ ಅವರು ಹೊಸದಿಗಂಥದ್ದು ಆಮೇಲೆ ಸಂಪಾದಕರಾದರು ಬೆಂಗಳೂರಿನಲ್ಲಿ ವಿಕ್ರಮದಲ್ಲಿ ಈಗ ಬೆಂಗಳೂರಿನಲ್ಲಿದ್ದಾರೆ ವಿಕ್ರಮದ ಸಂಪಾದಕರಾದರು ಆಮೇಲೆ ಅವರು ಲೇಖನಗಳೆಲ್ಲ ಬರೆಯುತ್ತಾ ಇದ್ದರು ಅದರಲ್ಲಿ ಕಹಳೆಯಲ್ಲಿ ಬರೀಲಿಕ್ಕೆ ಕಹಳೆ ಅಂತ ಹೆಸರು ಇಡಬೇಕು ಅಂತ ನಿರ್ಣಯ ಆಗುವ ಸಂದರ್ಭ ಏನಾದರೂ ಇತ್ತ ನಾನು ಪ್ರತ್ಯಕ್ಷ ಅದರಲ್ಲಿ ಇರಲಿಲ್ಲ ಅದರಲ್ಲಿ ವಿಶೇಷವಾಗಿ ರವಿಯವರು ಕೃಷ್ಣಪ್ಪನವರು ಅವರೆಲ್ಲ ಸೇರಿಕೊಂಡು ಅದರ ಬಗ್ಗೆ ಅಂದರೆ ಒಟ್ಟಾರೆ ಒಂದು ರೀತಿ ಇರ್ಬೋದು ರಣಕಹಳೆ ಇದೊಂದು ಯುದ್ಧ ಯುದ್ಧದಲ್ಲಿ ನಮ್ಮದು ಒಂದು ರಣಕಹಳೆ ಅಂತ ಇರ್ಬೋದೇನೋ ಆಮೇಲೆ ಹಾಗೆ ಇನ್ನು ದೂಗು ಲಕ್ಷ್ಮಣರು ಜೊತೆಗೆ ಸೋಮನಾಥ ನಾಯಕ್ ಅಂತ ನೀವು ಕೇಳಿರ್ಬೋದು ಅವರಿದ್ದಾರೆ ಈಗ ಉಜಿರೆಯಲ್ಲಿ ಅವರು ನಾಗರಿಕ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ಎಲ್ಲ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅವರು ಅವಾಗ ಅವ್ರು ನಮ್ಮ ಒಳ್ಳೆ ಕಾರ್ಯಕರ್ತರು ಇಲ್ಲಿ ನಮ್ಮ ಸಂಘ ನಿಕೇತನ ಸಂಘ ಕಾರ್ಯಾಲಯದಲ್ಲಿ ಇರ್ತಾಯಿದ್ರು ನಾನು ಇಲ್ಲಿ ಇರ್ತಾಯಿದ್ದೆ ಅವರು ಇರ್ತಾಯಿದ್ರು ಸೊ ಆಮೇಲೆ ತುರ್ತು ಪರಿಸ್ಥಿತಿಯಲ್ಲಿ ನಾವೆಲ್ಲ ಹೊರಗಡೆ ಹೋದ್ವಲ್ಲ ಆವಾಗ ಅವರು ಬಹಳ ಕೆಲಸ ಮಾಡಿದರು ಕಹಳೆ ಬಗ್ಗೆ ಪ್ರಾರಂಭದ ದಿವಸಗಳಲ್ಲಿ ಆ ಮೆಷಿನ್ಗಳನ್ನು ಹೊತ್ಕೊಂಡು ಹೋಗಬೇಕು ಇವತ್ತು ಇಲ್ಲಿದ್ದರೆ ಸಿ ಐ ಡಿಗಳು ಇದು ಮಾಡ್ತಾರೆ ಏನು ಅಂತೇಳಿ ಇನ್ನೊಂದು ದಿವಸ ಒಂದು ಸಲ ಅಂತೂ ನಾವು ಬಡಕೈ ಕೊಂಬು ಅಂತ ಒಂದು ಇಂಟೀರಿಯರ್ ಅದು ಎಲ್ಲಿ ಪುಂಜಾಲಕಟ್ಟೆಯಿಂದೆಲ್ಲ ಆಗಿ ಬೆಳ್ತಂಗಡಿ ತಾಲೂಕು ಪುರಂದರ ಭಟ್ರು ಅಂತ ಉರಿಮಜಲ್ನವರು ರಾಮ್ ಭಟ್ರ ತಮ್ಮ ಅವರ ಮನೆಯಲ್ಲಿ ಅದೊಂದು ಸೇಫ್ ಅಲ್ಲಿ ಯಾರೂ ಬರ್ತಾಯಿರಲಿಲ್ಲ ಅವರಿಗೂ ಒಂದು ಭಾಳ ಇನ್ಫ್ಲುಯೆನ್ಸ್ ಇತ್ತು ಪೊಲೀಸ್ ಗಿಲೀಸ್ ಎಲ್ಲ ಗೊತ್ತಿತ್ತು ಅವರಿಗೆ ನಮ್ಮ ಒಳ್ಳೆ ಕಾರ್ಯಕರ್ತರು ಅವರಿಗೆಲ್ಲ ಪಾಪ ತೀರ್ಕೊಂಡಿದ್ದಾರೆ ಅವರ ಮನೆಯಲ್ಲಿ ಉಳ್ಕೊಂಡು ಅದನ್ನು ಹೊತ್ಕೊಂಡು ಹಿಂದೆ ಗುಡ್ಡೆಗೆ ಹೋಗೋದು ನಾವು ಅದರಲ್ಲಿ ಸೋಮನಾಥ ನಾಯಕು ನಾನು ಇನ್ಯಾರೋ ಹೊರಲಿಕ್ಕೆಲ್ಲ ಮೂರ್ನಾಲ್ಕು ಜನ ಎತ್ಕೊಂಡು ಹೋಗಿ ಅಲ್ಲಿ ಅದನ್ನು ಜಾಯಿಂಟ್ ಮಾಡಿ ಏನೋ ಅವನು ಮಾಡ್ತಿದ್ದ ನನಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಸೋಮನಾಥ ನಾಯಕ್ ಎಲ್ಲ ಮಾಡ್ತಿದ್ದ ಅದನ್ನು ಒಂದೊಂದು ಈ ಸೈಕ್ಲೋ ಸ್ಟೈಲ್ ಇಲ್ವ ಆ ಥರದ ಒಂದು ವ್ಯವಸ್ಥೆ ಆ ರೀತಿಯ ಕಹಳೆ ಎಲ್ಲ ಬರ್ತಾಯಿತ್ತು ಸೈಕ್ಲೋ ಸ್ಟೈಲ್ನಲ್ಲಿ ಈ ಥರ ಟ್ರೆಡ್ಲ್ ಮಿಷನ್ನಲ್ಲಿ ಆಮೇಲೆ ನಿಧಾನವಾಗಿ ಬೇರೆ ಬೇರೆ ಕಡೆ ಪ್ರೆಸ್ನಲ್ಲಿ ಗುಪ್ತವಾಗಿ ಮಾಡಲಿಕ್ಕೆ ಶುರುವಾಯಿತು ವಿಶೇಷವಾಗಿ ನಾನು ಉಲ್ಲೇಖ ಮಾಡಬೇಕಾದ್ದು ಉಡುಪಿಯಲ್ಲಿ ಈಗಲೂ ಇದ್ದಾರೆ ಅವರು ಅವರು ಏನು 85 86 87 ಆಗಿರ್ಬೋದು ವರ್ಷ ಆಗಿದ್ದರೆ ಅವರು ಒಳ್ಳೆ ಕಾರ್ಯಕರ್ತರು ಅವರು ತೋನ್ಸೆ ದೇವದಾಸ್ ಪೈ ಅಂತ ಉಡುಪಿಯವರಿಗೆಲ್ಲ ಗೊತ್ತು ಈಗಲೂ ಇದ್ದಾರೆ ಅವರು ಸದಾ ನಗುಮುಖ ಒಳ್ಳೆ ಕಾರ್ಯಕರ್ತರು ಅವ್ರಿಗೆ ಪ್ರೆಸ್ ಇತ್ತು ಭಾರತ್ ಪ್ರೆಸ್ ಅಂತ ಅಲ್ಲಿ ಅವರು ಏನು ಮಾಡೋರು ಅಂದರೆ ಈ ಅಚ್ಚುಮಳೆ ಅಲ್ವಾ ಅದಕ್ಕೆ ಒಂದು ಬೋರ್ಡ್ ಮಾಡಬೇಕಲ್ಲ ಅವರು ಬೇರೆ ಒಂದು ದೊಡ್ಡ ಅದೇ ಸೈಜ್ ಇದೆ ಎಲ್ಲ ಬರ್ತಾಯಿರ್ತಾರೆ ಆರ್ಡ್ರು ಬೇರೆ ಪತ್ರಿಕೆಗಳು ಅದನ್ನೆಲ್ಲ ಮಾಡುವಾಗ ಅದರದ್ದು ರೆಡಿ ಮಾಡಿ ಇಡೋದು ಒಂದು ಕಡೆ ನಮ್ಮದು ಒಂದು ಬೋರ್ಡ್ ಇರುತ್ತೆ ಅದನ್ನು ಸಿಕ್ಕಿಸಿ
ಕಹಳೆಗಳು ಪ್ರಿಂಟ್ ಆಗ್ತಾ ಇರೋದು. ಅದರಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತನು ಹೊರಗಡೆ ಸ್ಟೂಲ್ ಮೇಲೆ ಕೂತ್ಕೊಂಡಿರೋನು ಸುಮ್ಮನೆ, ಅಂದರೆ ಆಚೆ ಈಚೆ ಯಾರೋ ಬರ್ತಾರ ಪೊಲೀಸು ವ್ಯಾನು ಗಮನಿಸ್ತಾ ಇರೋದು. ಯಾರು ಬರಲಿಲ್ಲ ಪುಣ್ಯಕ್ಕೆ, ಅಂದರೆ ಬಂದರೆ ಅವ್ರು ಏನು ಹೇಳಿದ್ರು ಆ ಬೋರ್ಡನ್ನು ತೆಗೆದು ಕೌಚ್ ಹಾಕ್ಬಿಡೋದು, ಅದೆಲ್ಲ ಎಕರಾ ಬಿಕರ ಅವ್ರಿಗೆ ಗೊತ್ತಾಗೋದಿಲ್ಲ ಇದು ಕಹಳೆ ಅಂತ. ಅದ್ರ ಮೇಲೆ ಇದನ್ನು ಪ್ರಿಂಟ್ ಮಾಡಿ ಹಾಕೋದು, ಅಡಿಯಲ್ಲಿದ್ದ ಕೆಲವು ಪೇಪರನ್ನು ಈ ಕಹಳೆ ಮೇಲೆ ಹಾಕಿಬಿಟ್ರೆ ಅವರು ಏನೋ ಒಂದು ನಾಲ್ಕೈದು ಹಿಂಗೆ ತೆಗೆದು ನೋಡ್ತಾರೆ, ಏನಿಲ್ಲಪ್ಪ ಏನೋ ಮಾಮೂಲಿ ಅಂತ. ಹಾಗೆ ಅಂಥ ಕಾಲ, ಆ ರೀತಿ ಪರಿಸ್ಥಿತಿ. ಕೊನೆಗೆ ಯೋಚನೆ ಬಂತು, ಇಲ್ಲ ಇದು ನಾವು ಸ್ವಂತವಾಗಿ ನಿರಂತರವಾಗಿ, ಯಾಕಂದರೆ ಆಗಿನ ದಿವಸಗಳೆಲ್ಲ ಭಾವನೆ ಹೇಗೆ ಬಂದಿತ್ತು ಅಂದರೆ ಜನರಲ್ಲಿ ಕೂಡ ಕೆಲವು ಸ್ವಯಂ ಸೇವಕರಲ್ಲಿ ಪಾಪ ಒಂದು ತಿಂಗಳಾಯಿತು, ಎರಡು ತಿಂಗಳಾಯಿತು, ನಾಲ್ಕು ತಿಂಗಳಾಯ್ತು, ಆರು ತಿಂಗಳು, ಎಷ್ಟು ದಿವಸ ಅನೇಕವರು ಎಲ್ಲಿ ಅಂದರೆ ಇಲ್ಲ ಇಲ್ಲ ಅವ್ರನ್ನ ಬಿಡೋದೇ ಇಲ್ಲ, ಜೈಲಿನಲ್ಲಿ ಅವರು ಅಲ್ಲೇ ಸಾಯ್ತಾರೆ ಅನ್ನುವ ಮಟ್ಟಕ್ಕೆ ಬಂದಾಗ ಮೊರೆಯಲ್ಲಿ ಏನು ಹೇಳ್ತಾರೆ ನೈತಿಕ ಇದನ್ನು ಅದನ್ನು ಉಳಿಸ್ಕೊಡ್ಬೇಕಾದ್ರೆ ಸ್ವಯಂ ಸೇವಕರಲ್ಲಿ ಇಷ್ಟು ಸಾಲದ ಒಂದು ದೃಷ್ಟಿಯಿಂದ ನಮ್ಮದು ಒಂದು ಬಲವಾದ ಒಂದು ಮಾಧ್ಯಮ ಒಂದು ಪತ್ರಿಕೆ ಆಗಬೇಕು ಅಂಥೇಳಿ ಒಂದು ನಾವೇ ಒಂದು ಮಿಷಿನರಿನ ಒಳಗಿಂದ ಒಳಗೆ ಎಲ್ಲ ಭೂಗತವಾಗಿ ಅದಕ್ಕೆ ಅದ್ಧೂರಿಯಾಗಿದ್ದವರು ನಮ್ಮ ಊರಿ ಮಜುರು ರಾಮಭಟ್ರ ಪುತ್ತೂರಿನ ಅವರ ತಮ್ಮಂದಿರ ಅರಂತೋಡ್ನಲ್ಲಿರ್ತಾರೆ ಸುಳ್ಯ ತಾಲೂಕಿನ. ಅವರು ಮನೆ ಅಂದರೆ ಎಷ್ಟು ಪ್ರಶಸ್ತ ಅಂದರೆ ಅಲ್ಲಿ ಪಯಸ್ವಿನಿ ನದಿ ಇದೆಯಲ್ಲ, ಅದು ಪಯಸ್ವಿನಿ ಅಲ್ಲ ಅದು, ಹೌದು, ಅದನ್ನು ದಾಟಿ ಹೋಗ್ತಾ ಅವ್ರು ಏನು ಮಾಡ್ತಾರೆ, ಅವರು ಅಸಾಧ್ಯ ಮನುಷ್ಯವರು, ಭಾರಿ ದೊಡ್ಡ ಇದವರು. ಅವರು ಅಲ್ಲೊಂದು ಸೇತುವೆ, ತೂಗು ಸೇತುವೆ ಕಟ್ಟಿದ್ದರು, ಆ ತೂಗು ಸೇತುವೆಯನ್ನು ದಾಟಿಕೊಂಡು ನಡ್ಕೊಂಡು ಹೋಗಬೇಕು. ತಮಾಷೆ ಅಂದರೆ ಅವ್ರು ಹೇಳ್ತಾಯಿದ್ರು, ಬರಲಿ ಅವರು ಪೊಲೀಸರು ಅಲ್ಲಿ ನಾನು ವರ್ಕರ್ಗೆ ಹೇಳಿಟ್ಟಿದ್ದೀನಿ ಆಚೆಗೆ ಒಂದು ಎರಡು ವೈರ್ನಿಂದ ಕೊಟ್ಟೆ, ದೊಡ್ಡ ವೈರ್ ಅದು, ಒಂದು ಕೊಡ್ಲಿ ಇಟ್ಬಿಟ್ಟಿದ್ದೀನಿ ಆಚೆ ಮರದ ಆಚೆ, ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ ಅವ್ರು ಬಂದಾಗ ಗೊತ್ತಾಗುತ್ತಲ್ಲ. ಬಂದಾಗ ವರ್ಕರ್ಸ್ ಹೋಗ್ತಾನೆ ಆ ಎರಡು ವೈರ್ಗಳನ್ನ ಕಟ್ಟಿಬಿಡಿದ್ರೆ ಆ ಯೂನಿಫಾರ್ಮ್ ಗನ್ ಗಿನ್ನೆಲ್ಲ ಹಿಡ್ಕೊಂಡು ಪಡ್ಕೊಂಡು ಹೋಗ್ತಾರೆ. ನಮಗೆ ನಗು ಬರ್ತಾಯಿತ್ತು ನೋಡಿ, ಅದೇ ಹೇಳಿದೆ ಎಮರ್ಜೆನ್ಸಿಯಲ್ಲಿ ಆಸೆ ಪ್ರಜ್ಞೆ ಅಂಥ ಧೈರ್ಯಸ್ಥರು ಅವರು. ಅಲ್ಲಿ ಏನು ಮಾಡಿದ್ರು, ಒಂದು ದೊಡ್ಡ ನಿನ್ನೆ ನಾನು ನೀವು ಹೇಳಿದಾಗ ಅವರು ಹೇಳಿದ್ದಾರೆ ಒಮ್ಮೆ, ಆದರೂ ಜಸ್ಟ್ ಒಂದು ರಿಪೀಟ್ ಮಾಡ್ತೀನಿ, ಯಾರು ಹೇಳಿದ್ರೆ ಆ ಕತೆ. ಅಲ್ಲಿ ಅವರು ಗುಡ್ಡೆ ಮನೆ ಹಿಂದೆ ಸ್ವಲ್ಪ ಎತ್ತರಿಸಲ್ಲ, ಅದರಲ್ಲಿ ಆ ದೊಡ್ಡ ಮಷೀನ್ ಅದು ಒಂದು 10 ಫೀಟು, ಒಂದು 7-8 ಫೀಟ್ ಎತ್ತರ, 5-6 ಫೀಟ್ ಎತ್ತರ, ಆಮೇಲೆ ಅಷ್ಟೆಲ್ಲ ಮಾಡಿ ಅಷ್ಟು ದೊಡ್ಡ ಗುಂಡಿ ಅದನ್ನು ತೋಡಿ ದುಡ್ಡೆಯಲ್ಲಿ ಚೌಕದ ಅದರಲ್ಲಿ ಅದರಲ್ಲಿ ಇಳಿಸಿದ್ರು. ಅದ್ರ ಮೇಲೆ ಹಲಗೆಗಳು ಹಾಕಿ ಅದ್ರ ಮೇಲೆ ಈ ಮಣ್ಣಿನ ಇದೆಯಲ್ಲ ಹುಲ್ಲಿನ ಇದನ್ನೆಲ್ಲ ಇಟ್ಟು ನೋಡಿದ್ರೆ ಏನಿಲ್ಲ ಇದು ನೆಲ ಎಲ್ಲ ಗೊತ್ತಾಗಲ್ಲ. ಅದ್ರ ಮೇಲೆ ಒಂದು ಸಣ್ಣ ಗುಡಿಸಲು ಕೊಟ್ಟಿದ್ರು, ಅಲ್ಲೊಂದು ಬೆಂಚ್ ಇಟ್ಟರು, ಅದರಲ್ಲಿ ಒಬ್ಬ ಕಂಬಳಿ ಇಟ್ಕೊಂಡು ಕೂತ್ಕೊಳ್ಳೋದು ದನ ಕಾಯುವನು ಅಂತ ನಮ್ಮನೆ ಕೆಲಸಗಾರನು ಅವನು, ಯಾಕಂದರೆ ಅವನು ವಾಚ್ಮನ್ನು ಅಲ್ಲಿ ಹೊಳೆಯಲ್ಲಿ ಆಚೆ ಬಂದರೆ ಅವನ ಕೆಣಗಲು ಬಂದು ಹೇಳ್ತೆ. ಮತ್ತು ಅವ್ರ ಮನೆಯಿಂದ ಅಂಡರ್ಗ್ರೌಂಡ್ ಕನೆಕ್ಷನ್ ಕೊಟ್ಟಿದ್ರು ವೈರು, ಹಾಂ ಎಲ್ಲ ಭೂಮಿಯ ಒಳಗಡೆಯಿಂದ ವೈರ್ ತಂದು ಅಲ್ಲಿ ಭೂಮಿಯ ಒಳಗಡೆ ಕೊಟ್ಟಿದ್ರು. ಅಲ್ಲಿ ಆನಂದ ಅನ್ನತಕ್ಕಂಥ ಒಬ್ಬ ಪ್ರಿಂಟರ್, ಅವರು ಸುಳ್ಯದಲ್ಲಿ ಅವರು ಪ್ರಿಂಟಿಂಗ್ ಮಿಷನ್ ನಡೆಸ್ತಾ ಇದ್ರು, ಅವರು ಒಳ್ಳೆ ಕಾರ್ಯಕರ್ತರು, ಅವರು ಇವತ್ತು ಇದ್ದಾರೆ. ಅವರು ನಮಗೆ ಪ್ರಿಂಟಿಂಗಿಗೆ ಅವರಿಗೆಲ್ಲ ಟೆಕ್ನಿಕ್ ಗೊತ್ತು, ಅವರು ಒಂದು ಏಣಿ ಸಣ್ಣದು ಅದರಲ್ಲಿ ಇಳಿಯೋರು ಪಾಪ, ಇಳಿದ ಮೇಲೆ ಮೇಲೆ ಮುಚ್ಚಿಬಿಡು ಏನೋ ಒಂದು ಗಾಳಿ ಹೋಗಲಿಕ್ಕೆ ವ್ಯವಸ್ಥೆ ಬಿಟ್ಟರೆ ಆ ಸೆಕೆಯಲ್ಲಿ ಹಾಲು ಕೆಳಗಡೆ ಹೋಗಿ ಚಾಲು ಮಾಡಿ ಪ್ರಿಂಟ್ ಮಾಡೋದು. ಆವಾಗ ನಮಗೆ ಸಾವಿರಾರು ಪ್ರಿಂಟ್ ಮಾಡಲಿಕ್ಕೆ ಆಗ್ತಾಯಿತ್ತು, ಮತ್ತು ದೊಡ್ಡ ಸೈಜಿನ ಪೇಪರ್ನಲ್ಲಿ ಮಾಡ್ತಾಯಿತ್ತು. ಸೊ ಅದನ್ನೆಲ್ಲ ಮಾಡಿ ಅಲ್ಲಿ ಯಾರಿಗೂ ಧೈರ್ಯನೂ ಇರ್ತಿರಲಿಲ್ಲ ಬರಲಿಕ್ಕೆ, ನದಿ ದಾಟಿ ಬರಬೇಕು ಪೊಲೀಸ್, ಮತ್ತು ಗೊತ್ತೂ ಇರಲಿಲ್ಲ ಯಾರಿಗೂ, ಆ ರೀತಿಯ ವ್ಯವಸ್ಥೆ ಇತ್ತು. ಯಾಕಂದರೆ ಅಷ್ಟು ಗುಪ್ತವಾಗಿತ್ತು ಅದು. ಅದನ್ನು ಎಲ್ಲ ಕಟ್ಟು ಮಾಡಿ ಇವರ ಮನೆಯಲ್ಲಿ ಹೇಗೂ ಕಾಣುವುದಿಲ್ಲ, ಎಲ್ಲ ಒಳಗಡೆ ತಂದು ಅದನ್ನು ಹಾಕಿ ಪ್ಯಾಕ್ ಮಾಡಿ ಶೇಖರನಾರಾವಿ ಅಂತ ಒಬ್ಬರು ಇದ್ದರು, ಈಗ ಅವರು ಪುತ್ತೂರಿನಲ್ಲಿದ್ದಾರೆ, ಅವರು ಡಾಕ್ಯುಮೆಂಟ್ ರೈಟರ್ ಆಗಿದ್ದಾರೆ. ಅವರು ಅವ್ರಿಗೆ ಏನಂದರೆ ಇದು ಸಾಗಿಸುವ ವ್ಯವಸ್ಥೆ ಎಲ್ಲಿಗೆ, ನಮ್ಮದು ಒಂದು ಯೋಚನೆ ಮಾಡಿದರು ನಮ್ಮ ಹಿರಿಯರು, ಇದು ಪ್ರಿಂಟ್ ಆಗೋದು ಮಂಗಳೂರು ಅಂತ ಗೊತ್ತಾಗಬಾರ್ದು, ಹೌದು, ಅದಕ್ಕೋಸ್ಕರ ಬೆಂಗಳೂರು ಅಂತ ಮಾಡಿದ್ರು. ನೋಡಿ ನಾವು ಬೆಂಗಳೂರಿಗೆ ತುಂಬ ಹಿಂಸೆ ಕೊಟ್ವಿ, ತುಂಬ ಜನರು ಹೇಳ್ತಿದ್ರು ಬೆಂಗಳೂರಲ್ಲಿ. ಅಯ್ಯೋ ನಮ್ಮ ಶೇಷ ಅಂತ ಒಬ್ಬರು, ನಮ್ಮ ನಿಮಗೆಲ್ಲ ಗೊತ್ತಿರ್ಬೋದು ಬೆಂಗಳೂರಿನಲ್ಲಿ ಎಲ್ಲ ನಮ್ಮ ಶೇಷಾದ್ರಿ ಅಂತ ಎನ್ ಸಿ ಶೇಷು ಅಂತ ಹೇಳ್ತಾವನು ಪ್ರಚಾರಕರು, ಅವರು ಅರೆಸ್ಟ್ ಆಗಿಬಿಟ್ರು, ಇದನ್ನೆಲ್ಲ ಓದ್ಕೊಂಡು ಹೋಗುವಾಗ ಕಾರ್ನಲ್ಲಿ ಒಂದು ಕಡೆ ಅರೆಸ್ಟ್ ಆಗಿಬಿಟ್ರು. ಮತ್ತು ಅನೇಕರಿಗೆ ರಾಟ ಹಾಕಿದರು ಕಹಳೆಯನ್ನು, ಅಲ್ಲಿ ಸಿಗಲಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಪಾಪ ಅದು ಎಲ್ಲಿಂದ ಬರುತ್ತೆ ಅಂತ. ಬೆಂಗಳೂರಿನಲ್ಲಿ ಒಬ್ಬರಿಗೂ ಗೊತ್ತಿಲ್ಲ. ಆ ಮಕ್ಕಳುಗಳೆಲ್ಲ ಹೋಗಿ ಒಂದು 10-15 ರದ ಕಟ್ಟು ಮಾಡೋದು, ಅದನ್ನು ಆ ಪೋಸ್ಟ್ ಡಬ್ಬ ಇದೆಯಲ್ಲ ಅದನ್ನು ಹಾಕೋದು. ಅದೇನಾಯಿತು ಅಂದರೆ ಪೋಸ್ಟ್ ಅದನ್ನು ಯಾರೋ ಗಮನಿಸಿದ್ರು ಪೊಲೀಸರು, ಸಿ ಐ ಡಿ ಎಲ್ಲ ಇರ್ತಾರಲ್ಲ, ಒಂದು ಸಲ ಅವ್ರ ಹಿಂದೆ ಹೋಗಿ ಅವನ್ನ ಹೇಳ್ಕೊಂಡ್ಬಿಟ್ರು, ಅದರಿಂದ ಕೆಲವರಿಗೆಲ್ಲ ಗೊತ್ತಾಯಿತು. ಹೀಗೆಲ್ಲ ಭಾಳ ತೊಂದರೆ ಕೊಟ್ಟರು ಬೆಂಗಳೂರಿನಲ್ಲಿ ಕಾರ್ಯಕರ್ತರಿಗೆ, ಆದರೆ ಅದು ಮಂಗಳೂರು ಅದರಲ್ಲಿ ಸುಳ್ಳಿ ಅನ್ನೋದು ಕೊನೆಯವರೆಗೂ ಗೊತ್ತಾಗಲಿಲ್ಲ.
ಕೊನೆಗೆ ಒಬ್ಬ ಶ್ರೀಧರ್ ಭಟ್ರು ಹೇಳಿದ್ರು ನನಗೆ, ನಾವು ಆಮೇಲೆ ತುರ್ತು ಪರಿಸ್ಥಿತಿ ಮೇಲೆ ಹೋಗಿದ್ವಿ, ಅವಾಗ ಹೇಳಿದ್ರು ಅವರು, ಆಮೇಲೆ ಒಬ್ಬ ಪೊಲೀಸ್ ಅಧಿಕಾರಿ ಬಂದಿರಂತೆ, ಭಟ್ರೆ ನೀವು ಏನೀಗ ತುರ್ತು ಪರಿಸ್ಥಿತಿ ಹೋಯ್ತು ನೀವು ಅಂತ ನಮಗೆ ಈಗ ಗೊತ್ತಾಯ್ತು, ಆದರೆ ಅದು ಹೇಗೆ ಮಾಡಿದ್ರಂತ ತೋರಿಸಿ ಅಂತ ತಮಾಷೆ ಕೇಳಿದ್ರಂತೆ, ಅದು ಒಂದು ಕತೆ ನಮ್ಗೆ ಹೇಳಿದ್ರು. ಸೊ ಇದು ಕಹಳೆ.